ಪರಮಾತ್ಮನನ್ನ ಸ್ಮರಿಸಿಕೊಂಡು ಗುರುಗೌರಿ ಸೋಮಲಿಂಗೇಶ್ವರ ಹಾಗೂ ಮಮ್ಮೇಟಿ ಗುಡ್ಡದವಡಿಯ ಮೋಕ್ಷಿದೇಶ್ವರರನ್ನ ಎನ್ನ ಹೃದಯದಲ್ಲಿ ಜ್ಞಾನಿಸಿ ಜಗದ್ಗುರು ರೇವಣ ಶ್ರೀದೇಶ್ವರ ಬೀರಲಿಂಗೇಶ್ವರ ಮಹಿಮಾಂತಕ ಮಾಳಿಂಗರೇ ಸರ್ವಸಿದ್ಧರು ಋಷಿಮುನಿಗಳಿಗೆ ಇಲ್ಲಿ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತಹ ಗೋಳಿ ಶಿರೋಳು ಮತ್ತೆಯವರಿಗೆ ಹಾಗೂ ಸರ್ವ ಕಲಾವಿದರಿಗೆ ಹಿರಿಯ ಕಲಾವಿದರಿಗೆ ಎಲ್ಲ ಗುರು ಹಿರಿಯರಿಗೆ ತತ್ವಜ್ಞಾನಿಗಳಿಗೆ ಕೂಡ ಸಾಹಿತ್ಯಗಾರರಿಗೆ ಸಂಭಾಷಣೆಕಾರರಿಗೆ ಹಾಡುಗಾರರಿಗೆ ಕೂಡ ಎನ್ನ ಪರವಾಗಿ ತಮಗೆಲ್ಲರಿಗೆ ಕೋಟಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇಲ್ಲಿ ಬಹಳಷ್ಟು ಮಾತಾಡುವಂತ ವಿಷಯ ಏನಿಲ್ಲ ಎಲ್ಲ ಹಿರಿಯ ಕಲಾವಿದರು ಬಹಳ ದೊಡ್ಡ ಅನುಭವಿಗಳೆಲ್ಲ ಮಾತಾಡಿ ಬಿಟ್ಟಾರ ಅವರ ಮುಂದೆ ನಾವೇನು ಬಹಳ ದೊಡ್ಡವರಲ್ಲ ಅಗದಿ ಚಿಕ್ಕ ಕಲಾವಿದರು ನಾವು ನಮ್ಮನ್ನು ಗುರುತಿಸಿ ಶಿವರಾಯ ಮಾಸ್ತರ್ ಒಂದೆರಡು ಮಾತು ಮಾತಾಡಲಿಕ್ಕೆ ಹೇಳಿ ನಾವು ಬರೀ ಸಾಹಿತ್ಯ ಬರೆದು ಹಾಡೋರು ಕರೆ ಭಾಷಣದೊಳಗೆ ಅಷ್ಟೇನು ನಿಪುಣಲ್ಲ ಆದರೂ ಆ ಭಗವಂತನ ಸನ್ನಿಧಾನಕ್ಕೆ ಬಂದು ಎರಡು ಮಾತು ಹೇಳಬೇಕಂತೇಳಿ ಅವಕಾಶ ಮಾಡಿಕೊಟ್ಟಾರ ಎಲ್ಲರ ಅಪೇಕ್ಷೆ ಮೇರೆಗೆ ಎರಡು ಮಾತುಗಳನ್ನ ತಮ್ಮಂದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇದು ಗುರುವಿನ ಸ್ಥಾನ ಗುರು ತಾಯಿಗಿಂತಲೂ ದೊಡ್ಡವ ಇದು ಶರಣರು ಹೇಳಿಕೊಡ್ತ ಬಂದಿರತಕ್ಕಂತ ವಿಷಯ ಅದ ಗುರು ತಾಯಿಗಿಂತಲೂ ಹೆಂಗ ದೊಡ್ಡವ ಅಂತ ಕೇಳಿದ್ರೆ ತಾಯಿ ಭವಕ ನಮ್ಮನ್ನ ತಂದು ಬಿಟ್ಟಾಳ ತಾಯಿ ತಂದಿ ಇಬ್ರು ಕೂಡಿ ತಂದು ಬಿಟ್ಟಾರ ತಿಳ್ಕೊಳ್ಳಿ ಬರೇ ತಂದು ಬಿಟ್ಟಾರ ನಮ್ಮನ್ನ ಒಯ್ದು ಮುಕ್ತಿ ಮೆತ್ತಲಕ್ಕೆ ಹಚ್ಚಿದವ ಗುರು ಆತಾನ ತಾಯಿ ತಂದಿ ತಂದು ಬಿಟ್ಟಾರ ಕರೆ ಒಯ್ದವ್ರ ದಡಕ್ಕ ಹಚ್ಚಿಲ್ಲ ಇಲ್ಲಿ ವಿಷಯ ಏನಂತ ಕೇಳಿದ್ರೆ ಅರಕೇರಿ ಜಾತ್ರೆಯಾಗ ನಾವು ನೀವೆಲ್ಲರೂ ಕೂಡಿ ಬಂದು ಕೂಡಿದೀವಿ ನಮಗೊಬ್ಬ ಕರ್ಕೊಂಡು ಬಂದಾನ ಈ ಜಾತ್ರೆಗ ನಾವು ಕಳ್ಕೊಂಡೀವಿ ಒಬ್ಬ ಪರಿಚಯದ ಮನುಷ್ಯ ಭೇಟ ಆದ ಆ ಭೇಟ ಆದ ಹೋಗಿ ಅವನಿಗೆ ತೆಕ್ಕಿ ಬಿದ್ದ ಕರೆ ಅವ ವೈದ್ಯನಿಗೆ ಬಿಟ್ಟ ನಮ್ಮನ್ನ ನಮ್ಮನ್ನ ಊರಿಗೆ ಹೋಗಿ ಬಿಟ್ಟ ಹಂಗ ಈ ಪ್ರಪಂಚ ಅಂತಕ್ಕಂಥದ್ದು ಜಾತ್ರೆ ಒಳಗೆ ನಾವು ನೀವೆಲ್ಲರೂ ಬಂದು ಕಳ್ಕೊಂಡಿದ್ದೀವಿ ನಾವು ಹೋಗಿ ಸುರುಳಿತ ಮುಕ್ತಿ ಊರು ಮುಟ್ಟಬೇಕಾದ್ರೆ ಇಂಥ ಒಬ್ಬ ಗುರು ಸಿಕ್ಕಾಗ ಮಾತ್ರ ಮುಕ್ತಿ ಊರು ಮುಟ್ಲಕ್ ಸಾಧ್ಯ ಆಗ್ತದ ನಮ್ಮ ದೇವ ಗುರುವಿನಿಂದ ಸಾಧ್ಯ ಆಗ್ತದ ನಮ್ಮ ಗೌಡರು ಹೇಳಿದ್ರು ಜಗತ್ತದೊಳಗೆ ತನ್ನಂತೆ ಯಾರು ಮಾಡ್ಕೊಳ್ಳಂಗಿಲ್ಲ ಗುರು ಒಬ್ಬ ತನ್ನಂತೆ ಮಾಡ್ಕೋತಾನ ಗುರುವಿನಲ್ಲಿ ಎಂಥ ಶಕ್ತಿ ಅಂತ ಕೇಳಿದ್ರೆ ಬೆಂಕಿ ಅಂತ ಶಕ್ತಿ ಅದ ಬೆಂಕಿ ಒಳಗೆ ಕಟ್ಟಿಗೆ ಹಾಕಿದ್ರ ಬೆಂಕಿ ತನ್ನಂತೆ ಮಾಡ್ಕೋತದ ಕಟ್ಟಿಗೆನ ಅಂತ ಶಕ್ತಿ ಬೆಂಕಿಯಲ್ಲದ ಬೆಂಕಿ ಅಂತ ಶಕ್ತಿ ಮಾತ್ಮರಲ್ಲಿ ಅದ ಅಂತಕ್ಕಂತ ಮಾತು ಹೇಳುದದ ಇವತ್ತಿಂದಿರಿ ಉಮ್ಮೇಟ ಗುಡ್ಡದಲ್ಲಿ ಚಿಂಚೋಳಿ ಮುತ್ತಾರ ಒಂದು ಸಣ್ಣ ಮಠ ಕಟ್ಟಿ ಕುಟೀರ ಕಟ್ಟಿ ಇಂಥ ಎಲ್ಲ ನಾಡಿನ ಕಲಾವಿದರನ್ನ ಕರೆಸಿ ನಾಡಿನ ಎಲ್ಲ ಹಿರಿಯರನ್ನ ಕರೆಸಿ ಇಲ್ಲಿ ಸೇವಾರತ್ನ ಅಂತಕ್ಕಂತ ಒಂದು ಪ್ರಶಸ್ತಿ ಕೊಟ್ಟಾರ ಇದು ಕಾವಿಗೆ ಮೇಲದ ಸೇವಾರತ್ನ ತಿಳ್ಕೊಳಕ್ ಹೋಗ್ಬಾರ್ದಿದು ಇದು ವಿಷಯ ಏನದ ತಮಗೆಲ್ಲರಿಗೆ ಹೊಳದೈತಿ ಹೇಳಿ ಗೊತ್ತ ನನಗ್ ಮಾತ್ರ ಹೊಳದೈತಿ ಸೇವಾರತ್ನ ಪ್ರಶಸ್ತಿ ಅಂದ್ರೆ ಏನಿದು ಈ ಮಠಕ್ಕೆ ಕರೆಸಿ ನಿಮಗೆ ಸೇವಾರತ್ನ ಪ್ರಶಸ್ತಿ ಯಾಕೆ ಕೊಟ್ಟಾರ ಅಂತಂದ್ರೆ ಇದು ಕಾಗದದೊಳಗಿರಬಾರ್ದು ನಿಮ್ಮ ಹೃದಯದೊಳಗಿರಬೇಕು ಇದು ಸೇವಾರತ್ನದ ಪ್ರಶಸ್ತಿ ಈ ಮುನ್ನೆಟ್ಟ ಗುಡ್ಡಕ್ಕೆ ಬಂದಿರತಕ್ಕಂತ ಎಲ್ಲಾ ಬುದ್ಧಿಜೀವಿಗಳು ಜಗತ್ತೊಳಗೆ ಸೇವೆ ಮಾಡಿ ರತ್ನಗಳಾಗ್ರಿ ಅಂತಕ್ಕಂತ ಉದ್ದೇಶ ಇದೇ ಒಂದು ಸಂದೇಶ ಅದ ಜಗತ್ತೊಳಗೆ ಜಗತ್ತು ತುಂಬಾ ಸೇವಾ ಮಾಡಿ ರತ್ನಗಳಾಗ್ರಿ ಅಂತಕ್ಕಂಥದ್ದು ಈ ಅಕ್ಷರದ ಒಂದು ಉಚ್ಚಾರ ಅದ ಇದು ಕಾದಗನಲ್ಲಿ ಇರಬಾರ್ದು ಎಲ್ಲರ ಹೃದಯದೊಳಗೆ ಇರಬೇಕಂತಕ್ಕಂಥ ಮಾತನ್ನ ಹೇಳಿ ಬಹಳಷ್ಟು ಮಾತಾಡಲಾರ ತಮ್ಮಗ ಮತ್ತಾರ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ.